ಹಾಯ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಫಸ್ಟ್ ಜಿಯೋ ಮ್ಯೂಸಿಕ್ ಅಂತ ಒಂದು ಅಪ್ಲಿಕೇಶನ್ ಇತ್ತು, ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲಿ ಬಂದುಬಿಟ್ಟು ನಾವು ಫ್ರೀಯಾಗಿ ಸಾಂಗ್ಸನ್ನು ಕೇಳ್ಕೊಬೋದಾಗಿತ್ತು, ಮತ್ತು ಅಲ್ಲಿಂದನೇ ಜಿಯೋ ಟ್ಯೂನನ್ನು ಸೆಟ್ ಮಾಡ್ಬೋದಾಗಿತ್ತು, ಆದರೆ ಡೌನ್ಲೋಡ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಈಗೇನಪ್ಪ ಅಂತ ನೋಡಿದ್ರೆ, ಆ ಒಂದು ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಫಸ್ಟ್ ಬಂದುಬಿಟ್ಟು ಇನ್ನೊಂದು ಸಾವನ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದು ಒಂದು ಕಂಪ್ನಿ. ಅವರು ಬಂದುಬಿಟ್ಟು ಇದೇ ಥರ ಫ್ರೀಯಾಗಿ ಮ್ಯೂಸಿಕನ್ನು ಆನ್ಲೈನಲ್ಲಿ ಪ್ಲೇ ಮಾಡ್ತಾಯಿದ್ರು. ಅಂದರೆ ಅಪ್ಲಿಕೇಶನ್ ಇದೆ ಸಾಮಾನ್ ಅಂತ, ಅದರಲ್ಲಿ ಬಂದುಬಿಟ್ಟು ನಾವು ಅಂದರೆ ಸಾಂಗ್ಸ್ಗಳನ್ನು ಡೌನ್ಲೋಡ್ ಮಾಡಲಿಕ್ಕೆ ಹಣವನ್ನು ಕಟ್ಟಬೇಕಾಗಿತ್ತು. ಈಗೇನಾಗಿದೆಪ್ಪ ಅಂತ ನೋಡಿದ್ರೆ, ಜಿಯೋ ಮತ್ತು ಸಾವನ್ ಎರಡು ಕಂಪ್ನಿಗಳು ಒಟ್ಟಿಗೆ ಸೇರಿ ಈಗ ಹೊಸದಾಗಿ ಒಂದು ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಲಾಂಚ್ ಮಾಡಿಲ್ಲ, ಆಲ್ರೆಡಿ ಜಿಯೋ ಮ್ಯೂಸಿಕ್ ಅಂತ ಇತ್ತಲ್ಲ, ಅದರಲ್ಲೇ ಬಂದುಬಿಟ್ಟು ಅಪ್ಡೇಟನ್ನು ಮಾಡಿದ್ದಾರೆ, ಜಿಯೋ ಸಾವನ್ ಅಂತ. ಆ ಅಪ್ಲಿಕೇಶನ್ನ ಲಿಂಕು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಮಗೇನು ಯೂಸ್ ಇದೆ ಅಂತ ಕೇಳಿದ್ರೆ, ಈ ಒಂದು ಅಪ್ಲಿಕೇಶನ್ನ ಪ್ರೈಮ್ ಮೆಂಬರ್ಶಿಪ್ಪನ್ನು 3 ಮಂತ್ಸ್ ಫ್ರೀಯಾಗೆ ಕೊಡ್ತಾ ಇದ್ದಾರೆ. ಅಂದರೆ 3 ತಿಂಗಳು ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಫ್ರೀಯಾಗಿರುತ್ತೆ. ನೀವು ಅನ್ಲಿಮಿಟೆಡ್ ಆಗಿ ಸಾಂಗ್ಸ್ಗಳನ್ನು ಇದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಆಫ್ಲೈನಲ್ಲೇ ಕೇಳ್ಬೋದು. ಎಲ್ಲ ಥರದ ಹೊಸ ಹೊಸ ಸಾಂಗ್ಸ್ಗಳು ಇದರಲ್ಲಿ ಸಿಗ್ತವೆ. ಅದು ಮಾತ್ರ ಅಲ್ಲ, ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಯಾವುದೇ ಸಾಂಗ್ಸನ್ನು ಬಂದುಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ಜಿಯೋ ಟ್ಯೂನ್ ಆಗಿ ಸೆಟ್ ಮಾಡ್ಕೋಬೋದು. ಸೊ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಲಿಂಕು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಸೊ ಹೇಗೆ ಬರ್ತಿದೆ ಅಂತ ನೋಡೋಣ. ಇಂಟರ್ಫೇಸು ಸ್ವಲ್ಪ ವೆಯ್ಟ್ ಮಾಡಿ. ಸೇಮ್ ಸಾವನ್ ಅಪ್ಲಿಕೇಶನ್ ಹೇಗೆ ಓಪನ್ ಆಗ್ತಿದೆಯೋ ಹಾಗೆ ಓಪನ್ ಆಗ್ತಿದೆ. ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಲ್ಯಾಂಗ್ವೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹಿಂದಿ ಸೆಲೆಕ್ಟ್ ಆಗಿದೆ, ತಮಿಳು, ಕನ್ನಡ, ಯಾವ್ದು ಬೇಕೋ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದುಬಿಟ್ಟು ಸ್ಟಾರ್ಟ್ ಲಿಸನಿಂಗ್ ಅಂತ ಇದೆ, ಇದನ್ನು ಏನೋ ಕಂಟಿನ್ಯೂ ಕೊಟ್ಬಿಡಿ. ಇಲ್ಲಿ ಆಪ್ಷನ್ ಇದೆ ನೋಡಿ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ ನೋಡ್ಬೋದು. ನನ್ನ ನಂಬರ್ ಕಾಣಿಸ್ತಿದೆ, ಅದನ್ನು ಬ್ಲರ್ ಮಾಡಿದ್ದೀನಿ. ಸೊ ಬ್ಲರ್ ಮಾಡಿದೆ ಅಂತ ತಲೆ ಕೆಡಿಸ್ಕೋಬೇಡಿ, ನಾನು ನಂಬರ್ ಯಾರಿಗೂ ಕೊಡೋದಿಲ್ಲ. ಇಲ್ಲಿ ಬಂದುಬಿಟ್ಟು ಪ್ರೋ ಅಂತ ಹಾಕಿದ್ದಾರೆ ನೋಡಿ, ಫ್ರೀ ಟ್ರಯಲ್ ಪ್ರೋ 90 ಡೇಸ್ ಲೆಫ್ಟ್ ಅಂತ ಹಾಕಿದ್ದಾರೆ ನೋಡಿ. ಯಾಕಂದರೆ ನಾನು ಇವತ್ತೇ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದು. ಅದಕ್ಕೆ ನೀವಿಲ್ಲಿ ಸೈನಪ್ ಮಾಡೋದು ಏನೂ ಬೇಕಾಗಿಲ್ಲ. ಸೈನಪ್ ಕೇಳಿದ್ರೆ ಒಂದು ವೇಳೆ ನೀವು ನಿಮ್ಮ ಜಿಯೋ ನಂಬರ್ ಇದೆಯಲ್ಲ, ಅದರಿಂದ ನೀವು ಸೈನಪ್ ಮಾಡ್ಕೋಬೋದು. ಇದರಿಂದ ನಾವು ಯಾವುದಾದ್ರೂ ಸಾಂಗನ್ನು ಜಿಯೋ ಟ್ಯೂನ್ ಆಗಿ ಸೆಟ್ ಮಾಡ್ಕೋಬೋದು. ಅಂದರೆ ಯಾರೇ ನಮಗೆ ಕಾಲ್ ಮಾಡಿದ್ರು ಅವರಿಗೆ ಆ ಒಂದು ಸಾಂಗ್ ಬಂದು ಕೇಳಿಸುತ್ತೆ. ಒಂದು ನಿಮಿಷ, ಇದರಲ್ಲಿ ಯಾವುದೇ ಸಾಂಗನ್ನು ನಿಮ್ಮ ಜಿಯೋ ಟ್ಯೂನ್ ಆಗಿ ಸೆಟ್ ಮಾಡಬೇಕು ಅಂದರೆ, ಇಲ್ಲಿ ಯಾವ್ದಾರ ಒಂದು ಸಾಂಗನ್ನು ಬಂದುಬಿಟ್ಟು ಪ್ಲೇ ಮಾಡಿ. ಇಲ್ಲಿ ಬಂದುಬಿಟ್ಟು ಕಥೆಯೊಂದ ಹೇಳಿದೆ ಅಂತ ಸಾಂಗ್ ಇದೆ, ಅದನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ, ನೀವಿಲ್ಲಿ ಕೇಳ್ಕೋಬೋದು. ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅದಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಪ್ಲೇ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ, ಅಂದರೆ ಆ ಸಾಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವೈಡಾಗಿ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವೇ ನೋಡ್ಕೋಬೋದು, ಸೆಟ್ ಜಿಯೋ ಟ್ಯೂನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮತ್ತೆ ಕೇಳ್ತಾ ಇದೆ, ಮತ್ತೆ ಸೆಟ್ ಜಿಯೋ ಟ್ಯೂನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ನಿಮ್ಮ ಒಂದು ನಂಬರ್ಗೆ ಜಿಯೋ ಟ್ಯೂನ್ ಬಂದುಬಿಟ್ಟು ಫ್ರೀಯಾಗಿ ಸೆಟ್ ಆಗುತ್ತೆ. ಇಲ್ಲಿ ನಾನು ಈಸಿಯಾಗಿ ನಿಮಗೆ ಯಾವ ಸಾಂಗ್ ಇಷ್ಟ ಆಗುತ್ತೋ ಅದನ್ನು ಪ್ಲೇ ಮಾಡಿಕೊಂಡು ನೀವು ಜಿಯೋ ಟ್ಯೂನ್ ಆಗಿ ಸೆಟ್ ಮಾಡ್ಕೋಬೋದು. ಇದು ಒಂದು ಒಳ್ಳೆಯ ವಿಷಯನೇ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.